ಜನತೆಗೆ ಸ್ವಾಗತ ನಾನು ರಮ್ಯಾ ಯೋತಿನ ಅಪ್ಡೇಟ್ಸ್ 2023 ರ ವಿಧಾನಸಭಾ ಚುನಾವಣೆ ಅಕ್ಷರಶಃ ರಣರಂಗವಾಗುತ್ತದೆ ಅದರಲ್ಲೂ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಜಂಪಿಂಗ್ ಪಾಲಿಟಿಕ್ಸ್ ಕಾವೇರುತ್ತದೆ ಈ ಕುರಿತು ಸ್ಪೆಷಲ್ ಸ್ಟೋರಿ ಇದೆ ನೋಡ್ಕೊಬನ್ನಿ ಗಲ್ಲಿ ಗಲ್ಲಿಯಲ್ಲಿ ಅಬ್ಬರದ ಪ್ರಚಾರ ರಾಷ್ಟ್ರಮಟ್ಟ ನಾಯಕರ ಕರ್ನಾಟಕ ಪ್ರವಾಸ 2023 ರ ಕುರುಕ್ಷೇತ್ರಕ್ಕೆ ಕರ್ನಾಟಕ ಸಾಕ್ಷಿಯಾಗಲು ಇನ್ನೇನು 60 ರಿಂದ 70 ದಿನಗಳಷ್ಟೇ ಬಾಕಿ ತುಮಕೂರು ಗ್ರಾಮಾಂತರದ ಪಾಲಿಟಿಕ್ಸ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ರಣರಂಗವಾಗುವ ಕ್ಷೇತ್ರ ಹಾಲಿ ಶಾಸಕ ಗೌರಿ ಶಂಕರ್ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡ 2023 ರ ಚುನಾವಣಾ ಯುದ್ಧಕ್ಕೆ ಸಕಲ ಸಿದ್ಧತೆ ಈಗಾಗಲೇ ಬಿಜೆಪಿ ತೊರೆದು ಕೆಲವರು ಜೆಡಿಎಸ್ ಸೇರ್ಪಡೆಯಾದರೆ ಜೆಡಿಎಸ್ ಘಟಾನುಘಟಿಗಳು ಬಿಜೆಪಿ ಸೇರ್ತಾ ಇದ್ದಾರೆ ಎಸ್ ಇಂದು ಬೆಂಗಳೂರಿನ ಸಿಎಂ ಬೊಮ್ಮಾಯಿ ನಿವಾಸದಲ್ಲಿ ಜೆಡಿಎಸ್ ಮುಖಂಡರುಗಳಾದ ವೈಟಿ ನಾಗರಾಜು ಕೆಂಪರಾಜು ಜಯಂತ್ ಗೌಡ ಸೇರಿದಂತೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರುಗಳು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರುಗಳು ಮಾಜಿ ಎಪಿಎಂಸಿ ಅಧ್ಯಕ್ಷೆ ತಾರಾದೇವಿ ಕೂಡ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಒಟ್ಟಾರೆ ಗ್ರಾಮಾಂತರದಲ್ಲಿ ಜಂಪಿಂಗ್ ಪಾಲಿಟಿಕ್ಸ್ ಬಲು ಬಿರುಸಾಗಿ ನಡೆಯುತ್ತಿದ್ದು ಚುನಾವಣೆ ವೇಳೆಯಲ್ಲಿ ಇನ್ನಷ್ಟು ಮುಖಂಡರುಗಳು ಜಂಪಿಂಗ್ ಹಾಕ್ತಾರೆ ಅನ್ನೋದು ಕುತೂಹಲ ಹೆಚ್ಚಾಗಿದೆ ಗಜೇಂದ್ರ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ನಮ್ಮ ಶ್ರೀಮಂತ ಪರಂಪರೆ ಸಾರುವ ಜಾನಪದ ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸಲು ಸರ್ಕಾರ ಹೊಸ ತಲೆಮಾರಿನವರಿಗೆ ಕಲಾ ಪ್ರಕಾರದ ತರಬೇತಿ ನೀಡುತ್ತಿದೆ ತರಬೇತಿ ಪಡೆದ ಕಲಾವಿದರು ತುಮಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ನಗರದ ಕನ್ನಡ ಭವನದಲ್ಲಿ ನಡೆದ ಮೂಲ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾರ್ಯಕ್ರಮದ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನಿ ಕಲಾವಿದರು ನಾಗರಿಕತೆಯ ಜೊತೆ ಜೊತೆಗೆ ಸಂಸ್ಕೃತಿಯನ್ನು ಕೊಂಡೊಯ್ಯುವಂತೆ ಮನವಿ ಮಾಡಿದ ಅವರು ಆಧುನಿಕತೆಯ ಭರಾಟೆಯಲ್ಲಿ ಮೂಲ ಮನರಂಜನಾ ಕಲೆಗಳು ಕಣ್ಮರೆಯಾಗುತ್ತಿವೆ ನಾಗರಿಕತೆ ತಂತ್ರಜ್ಞಾನ ಸೌಲಭ್ಯ ನೀಡಬಹುದು ಮೂಲ ಕಲೆ ನಮಗೆ ವಿಶಿಷ್ಟ ಬದುಕು ರೂಪಿಸಲು ನೆರವಾಗುತ್ತದೆ ಇಂತಹ ಶ್ರೀಮಂತ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯ ನಿರಂತರವಾಗಿ ನಡೆಯಬೇಕು ಎಂದು ಆಶಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಬಲವಂತರಾವ್ ಪಾಟೀಲ್ ಮಾತನಾಡಿ ಮಾದರಿ ಜೀವನ ಕ್ರಮ ಸಹಬಾಳ್ವೆಯ ಮಹತ್ವದ ಬಗ್ಗೆ ಜಾಗೃತಿ ತಿಳುವಳಿಕೆ ಮೂಡಿಸುವಂತಹ ಜಾನಪದ ಕಲಾ ಪರಂಪರೆ ಉಳಿಸಿ ಬೆಳೆಸಲು ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ತಮಟೆ ಕಲಾವಿದ ನಾಡೋಜ ಪಿಂಡಪಾಪನಹಳ್ಳಿ ಮುನಿ ವೆಂಕಟಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿ ತಮಟೆ ಬಾರಿಸಿ ತಮ್ಮ ಕಲಾ ಪ್ರದರ್ಶನ ನೀಡಿ ಮನರಂಜಿಸಿದರು ಇರತಕ್ಕಂತ ಜನರನ್ನ ಕುಡಿಕೆ ಇಂಥ ಕಲೆಗಳನ್ನ ಕಲಿಸತಕ್ಕಂತ ಯೋಜನೆನೇ ಅದು ಮೂಲ ಸಂಸ್ಕೃತಿ ಮತ್ತು ಕನ್ನಡ ಸಂಸ್ಕೃತಿಯ ಆಶಯ ಅದರ ಒಂದು ಪ್ರಯತ್ನವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಹೆಜ್ಜೆಯನ್ನು ಇಟ್ಟಿದೆ ಇದರಲ್ಲಿ ಅನೇಕ ಜನ ಈಗಾಗಲೇ ನಮ್ಮ ಹಿರೇಮನಿಯವರು ಹೇಳಿದ ಹಾಗೆ ಸುಮಾರು 1200 ಜನ ಕಲಾವಿದರು ಹೊಸದಾಗಿ ಇಂಥ ಒಂದು ಕಲೆಯನ್ನು ಕಲಿಯೋದಕ್ಕೆ ಆಸಕ್ತಿಯನ್ನು ತೋರಿ ಇವತ್ತು ಇಂಥ ಈ ಯೋಜನೆ ಯಶಸ್ವಿ ಆಗೋದಕ್ಕೆ ಅವರು ಮುಂದೆ ಬಂದಿದ್ದಾರೆ ಆ ಕೆಲಸ ಇಡೀ ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ ಅದರ ಕೊನೆಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾಡ್ತಕ್ಕಂಥ ಯೋಜನೆ ಕೂಡ ಇದೆ ಅದು ಮುಂದಿನ ತಿಂಗಳಲ್ಲಿ ನಡೀತಾ ಇದೆ ಇಂಥ ಒಂದು ಅಪರೂಪದ ಮತ್ತು ವಿಶಿಷ್ಟವಾದಂಥ ಈ ಕಾರ್ಯಕ್ರಮ ಇವತ್ತು ಇಲ್ಲಿ
ಹರಿಕಥಾ ವಿದ್ವಾನ್ ಡಾಕ್ಟರ್ ಲಕ್ಷ್ಮಣ್ ದಾಸ್ ರಂಗ ನಿರ್ದೇಶಕ ನಾಟಕ ಮನೆ ಮಹಾಲಿಂಗು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಎನ್ ಚಲವಾದಿ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್ ಮೂಲ ಸಂಸ್ಕೃತಿ ಕನ್ನಡ ಸಂಸ್ಕೃತಿಯ ಜಿಲ್ಲಾ ಸಂಚಾಲಕರಾದ ಶಿವಕುಮಾರ್ ಸಾಕೇಲ್ ಎಆರ್ ಪುಟ್ಟಸ್ವಾಮಿ ಇತರರು ಹಾಜರಿದ್ದರು ಕಲಾ ಶಿಬಿರದಲ್ಲಿ ತರಬೇತಿ ಪಡೆದ ಜಿಲ್ಲೆಯ ಕಲಾವಿದರು ಗೊರವರ ಕುಣಿತ ಮೂಡಲಪಾಯ ಯಕ್ಷಗಾನ ಪಟಕುಣಿತ ಗಣೇವಾದ್ಯ ಹಾಗೂ ಕೊಂಬು ಕಹಳೆಯ ಕಲಾ ಪ್ರದರ್ಶನ ನೀಡಿದರು ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗೈರು ಹಾಜರಿಯಲ್ಲಿ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೆಯಿತು ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಚಿವರುಗಳು ಶಾಸಕರುಗಳು ಆಗಮಿಸಬೇಕಾಗಿತ್ತು ಕೊನೆ ಪಕ್ಷ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸಹ ಆಗಮಿಸಲಿಲ್ಲ ಇನ್ನು ಮಹಾನಗರ ಪಾಲಿಕೆ ಮೇಯರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸಹ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದರಿಂದ ಇಡೀ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಇಲ್ಲದೆ ಕಾರ್ಯಕ್ರಮ ಬಣಕುಟ್ಟುತ್ತಿತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಮತ್ತು ಟುಡಾ ಆಯುಕ್ತ ಗೋಪಾಲ್ ಜಾಧವ್ ರವರ ಸಮ್ಮುಖದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಲಂಬಾಣಿ ಜನಾಂಗದ ಮುಖಂಡರಾದ ದೇನಾ ನಾಯಕ್ ರವರು ಕಾರ್ಯಕ್ರಮ ಉದ್ಘಾಟಿಸಿ ಸಂತ ಸೇವಾಲಾಲ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ದೇನಾ ನಾಯಕ್ ರವರು ಮಾತನಾಡಿ ಜನಪ್ರತಿನಿಧಿಗಳು ಗೈರು ಹಾಜರಾಗಿದ್ದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಬಂಜಾರ ಸಮುದಾಯ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು ಸಂಘಟಿತರಾದಾಗ ಮಾತ್ರ ಸರ್ಕಾರದಿಂದ ಸೌಲಭ್ಯ ಪಡೆಯಬಹುದೆಂದು ಈ ಸಂದರ್ಭದಲ್ಲಿ ದೇನಾ ನಾಯಕ್ ರವರು ತಿಳಿಸಿದರು ಬಂಜಾರ ಸಮುದಾಯ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಂತ ಸೇವಾಲಾಲ್ ಜಯಂತಿಯ ಆ ದೇವರ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ ಸುಖ ಸಂತೋಷ ನೆಮ್ಮದಿಯಿಂದ ಸಂತೋಷದಿಂದ ಬಾಳತಕ್ಕಂತ ಒಂದು ಒಳ್ಳೆಯ ಹೃದಯ ತಮ್ಮ ಜೊತೆ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಬಂಜಾರ ಸಮುದಾಯದ ಈ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗೈರು ಹಾಜರಾಗಿದ್ದು ತಮಗೆ ತೀವ್ರ ನೋವು ಉಂಟಾಗಿದೆ ಎಂದರು ಬಂಜಾರ ಸಮುದಾಯದ ನಾರಾಯಣ ನಾಯ್ಕ್ ಮದರ್ ಡೈರಿಯ ಕೃಷ್ಣ ನಾಯ್ಕ್ ಕುಮಾರ್ ನಾಯ್ಕ್ ರಾಜಾ ನಾಯ್ಕ್ ಸೇರಿದಂತೆ ಸಮಾಜದ ಮುಖಂಡರುಗಳು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ತಮಟೆ ಕಲಾವಿದ ನಾಡೋಜ ಪಿಂಡಪಾಪನಹಳ್ಳಿ ಮುನಿ ವೆಂಕಟಪ್ಪ ಅವರು ತುಮಕೂರಿನಲ್ಲಿ ತಮಟೆ ಬಾರಿಸಿ ವೀಕ್ಷಕರ ಮನ ಮುದಗೊಳಿಸಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ತುಮಕೂರಿನ ಕನ್ನಡ ಭವನದಲ್ಲಿ ನಡೆದ ಮೂಲ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಕಾರ್ಯಕ್ರಮ ಉದ್ಘಾಟಿಸಿದ ತಮಟೆನಾದ ಬ್ರಹ್ಮ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಿಂಡಪಾಪನಹಳ್ಳಿ ಮುನಿ ವೆಂಕಟಪ್ಪ ತಮಟೆ ಬಾರಿಸಿ ವೀಕ್ಷಕರ ಮನರಂಜಿಸಿದರು ಇನ್ನು ಈ ವೇಳೆ ಕಾರ್ಯಕ್ರಮದ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನಿ ಹಾಗೂ ಮುನಿ ವೆಂಕಟಪ್ಪ ನಡುವೆ ತಮಟೆ ಜುಗಲ್ಬಂದಿ ನಡೆದು ಪ್ರೇಕ್ಷಕರು ಚಪ್ಪಾಳೆ ಹೊಡೆದು ಅಭಿನಂದಿಸಿದರು Thank you.
ಮಣ್ಣೆರಾಜು ಅಮ್ಮುಕ್ ಟಿವಿ ತುಮಕೂರು. ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಹೆಚ್ಚಾಗುತ್ತಿದ್ದು ಸರಕು ಸಾಗಾಣಿಕೆ ಟ್ರಕ್ಗಳ ಬಳಕೆ ಹೆಚ್ಚಾಗುತ್ತಿದೆ. ಟ್ರಕ್ಗಳ ನಿಲುಗಡೆ ಸಿಬ್ಬಂದಿಗೆ ವಿಶ್ರಾಂತಿಗಾಗಿ ಟರ್ಮಿನಲ್ಗಳ ನಿರ್ವಹಣೆಗಾಗಿ ಪ್ರಾರಂಭಿಸಿರುವ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಪ್ರಾಧಿಕಾರ ರಚಿಸಲಾಗಿದೆ ಎಂದು ಅಧ್ಯಕ್ಷ ಡಿಎಸ್ ವೀರಯ್ಯ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಟ್ರಕ್ ಟರ್ಮಿನಲ್ ಪ್ರಾಧಿಕಾರದ ಅಧ್ಯಕ್ಷ ಡಿಎಸ್ ವೀರಯ್ಯ ಅವರಿಂದ ಅಧಿಕಾರಿಗಳ ಸಭೆ ಹಾಗೂ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ರಾಜ್ಯದಲ್ಲಿ ಆರ್ಥಿಕ ಅಭಿವೃದ್ಧಿಯ ಭಾಗವಾಗಿ ಸರಕು ಸಾಗಾಣಿಕೆ ಹಾಗೂ ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿಗೊಳಿಸಲು ಮುಂದಾಗಿದೆ. ಸರಕು ಸಾಗಾಣಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಟ್ರಕ್ಗಳಿಗೆ ನಿಲ್ದಾಣ ಜಾಗವಾಗಿ ಟರ್ಮಿನಲ್ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ 7 ಕಡೆ ಟರ್ಮಿನಲ್ ನಿರ್ಮಾಣ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಗೊಂದು ಟರ್ಮಿನಲ್ ನಿರ್ಮಾಣ ಮಾಡಲಾಗುವುದು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆದ್ದಾರಿ ಹೋಗುವ ಕಡೆ ಒಂದು ಸುಸಜ್ಜಿತವಾದಂಥ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಸಭೆ ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ. ಈ ಸಭೆಯಲ್ಲಿ ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳು ಆಗಿದ್ದಾರೆ, ನಗರಾಭಿವೃದ್ಧಿ ಕಮಿಷನರ್ ಇದ್ದಾರೆ, KDB ಅಧಿಕಾರಿಗಳಿದ್ದಾರೆ. ಎಲ್ಲಿ ಸಿಗುತ್ತೆ ಅನ್ನುವ ಪಾಸಿಬಿಲಿಟೀಸ್ ಬಗ್ಗೆ ಅವರಿಗೆ ರಿಪೋರ್ಟ್ ತಗೊಂಡಿದ್ದೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಹೈವೇನಲ್ಲಿ ಹೊರವಲಯದಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಅಂತ ಪ್ಲ್ಯಾನ್ ಪ್ರಕಾರ ಗೊತ್ತಾಗಿದೆ. ಮತ್ತು ಗುಡಿಬಂಡೆ ಅಲ್ಲೂ ಕೂಡ ಎಕ್ಸ್ಪ್ರೆಸ್ ವೇ ಹೋಗ್ತಿದೆ, ಅಲ್ಲೂ ಕೂಡ ಸ್ವಲ್ಪ ಜಾಗ ಇದೆ ಅಂತೇಳಿ ಗೊತ್ತಾಗಿದೆ. ಒಂದು ನಿಖರವಾದಂಥ ವರದಿಯನ್ನು ಜಿಲ್ಲಾಧಿಕಾರಿಗಳು ತರಿಸ್ಕೋತಾರೆ. ಆ ಎಲ್ಲ ಪಾಸಿಬಿಲಿಟೀಸ್ನ ವರ್ಕ್ ಮಾಡಿ ನಮ್ಮ ರಿಕ್ವೆಸ್ಟ್ ಸರ್ಕಾರದ ಗೋಮಾಳ ಲ್ಯಾಂಡಲ್ಲೇ ನಾವು ಪರ್ಚೇಸ್ ಮಾಡೋದಿಲ್ಲ, ಸರ್ಕಾರದ ಆದೇಶ ಕೂಡ ಹಾಗೆ ಇದೆ. ಬಟ್ ಟರ್ಮಿನಲ್ ನಿರ್ಮಾಣ ಮಾಡೋದಕ್ಕೆ ನಮ್ಮಂಥ ದುಃಖ ಅಥವಾ ಬೇರೆ ಬೇರೆ ಪಾಸಿಬಿಲಿಟೀಸ್ ಇದೆ. ನಾವು ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಮಾಡುವಂಥ PPP ಮಾಡ್ಬೋದು ಅಥವಾ ಜಾಯಿಂಟ್ ವೆಂಚರ್ ಮಾಡ್ಬೋದು, ಅನೇಕ ಇದಿದೆ. ಸೊ ಟರ್ಮಿನಲ್ ನಿರ್ಮಾಣಕ್ಕೆ ಏನು ಕೊರತೆ ಇಲ್ಲ, ಕೊರತೆ ಅದು ಲ್ಯಾಂಡ್ ಇದೆ. ಆ ಲ್ಯಾಂಡ್ ಅವೈಲೇಬಲ್ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಿದೆ. ತಹಸೀಲ್ದಾರ್ಗಳು ಕೂಡ ಜಿಲ್ಲಾಧಿಕಾರಿಗಳು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದು ವಾರ ಎರಡು ವಾರದಲ್ಲಿ ವರದಿ ಕೊಟ್ಟು ಈ ಜಿಲ್ಲೆಯಲ್ಲಿ ಟರ್ಮಿನಲ್ ನಿರ್ಮಾಣಕ್ಕೆ ಜಾಗ ಸಿಕ್ಕದಿದೆ, ಆದಷ್ಟು ಬೇಗ ಈ ಜಿಲ್ಲೆಯಲ್ಲಿ ಟರ್ಮಿನಲ್ ಆರಂಭ ಮಾಡೋಕ್ಕೆ ಒಂದು ಶಂಕುಸ್ಥಾಪನೆ ನಾವು ಇಟ್ಕೊಳ್ತೇವೆ. ಸರ್, ಜಿಲ್ಲೆಗೆ ಹತ್ರ ಇರಬೇಕು ಅಂತಿದೆ, ಲ್ಯಾಂಡ್ ಇಲ್ಲ ಅಂದರೆ ತಾಲೂಕು ಕೇಂದ್ರಕ್ಕೆ ಹತ್ರ ಇದ್ರೂ ಕೂಡ ಮಾಡ್ಬೋದು. ಈ ವೇಳೆ ಜಿಲ್ಲಾ ಎನ್ಎಂ ನಾಗರಾಜು, ಆರ್ಟಿಒ ಮಂಜುನಾಥ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು, ನಗರಸಭಾ ಕಮಿಷನರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು, ತಾಲೂಕು ತಹಸೀಲ್ದಾರ್ಗಳು ಹಾಜರಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ತುಮಕೂರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 22,000 ಬಡವರಿಗೆ ನಿವೇಶನ, ರೈತರಿಗೆ ನಿವೇಶನ ಹಾಗೂ ಮನೆಗಳು ನೀಡುವುದಾಗಿ ಸಚಿವ ಸುಧಾಕರ್ ಬೊಬ್ಬೆ ಹೊಡೆಯುತ್ತಿದ್ದಾರೆ. ನಗರಸಭಾ ವ್ಯಾಪ್ತಿಯಲ್ಲೂ 6,000 ಹೆಚ್ಚು ಮನೆಗಳು ಕೊಡುವ ಭರವಸೆ ನೀಡಿದ್ದೀರಿ, ಅದೆಲ್ಲ ಏನಾಯ್ತು? ಸುಖಾಸು ಮನೆ ಜನರನ್ನ ಮರಳು ಮಾಡಬೇಡಿ ಎಂದು ನಗರಸಭೆ ಉಪಾಧ್ಯಕ್ಷೆ ವೀಣಾ ರಾಮು ಸವಾಲು ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ವೇಳೆಗೆ 22,000 ಮನೆ ನಿವೇಶನ ಕೊಡುವುದಾಗಿ ಎಲ್ಲಾ ವೇದಿಕೆಗಳಲ್ಲಿ ಹೇಳಿಕೊಂಡು ಉಚಿತ ಪ್ರಚಾರ ಮಾಡುತ್ತಿದ್ದಾರೆ. ಸಚಿವರ ಮಾತು ಕೇಳಿ ನಗರಸಭೆಯಲ್ಲೂ ಯಾವುದೇ ಸಭೆ ನಡೆಸದೆ ಸಾವಿರಾರು ಜನರಿಂದ ಅರ್ಜಿ ಕರೆದಿದ್ದಾರೆಂದು ತಿಳಿದು ಬಂದಿದೆ. ನಾನೊಬ್ಬ ಉಪಾಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬಾರದೆ ಹೇಗೆ ಅರ್ಜಿ ಸಂಗ್ರಹಿಸುತ್ತಾರೆಂದು ನಗರಸಭಾ ಉಪಾಧ್ಯಕ್ಷೆ ವೀಣಾ ರಾಮು ನಗರಸಭೆ ಅಧ್ಯಕ್ಷರು ಮತ್ತು ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ನಗರ ವ್ಯಾಪ್ತಿಯಲ್ಲಿ ವಾಸ ಮಾಡುವ ಜನ ದೂರದ ದೊಡ್ಡ ಪೈಲಗುರುಕೆ ಹತ್ತಿರ ಹೋಗಿ ಯಾರು ಮನೆ ಕಟ್ಟಿಕೊಳ್ತಾರೆ? ಕಳವಾರದ ಕಲ್ಲು ಬೆಟ್ಟಗಳ ಮಧ್ಯೆ ಸೈಟು ಕೊಟ್ಟರೆ ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಾ? ಪಾಪ ಜನರು, ಸೈಟು ಸಿಗುತ್ತೆ ಅನ್ನೋ ಆಸೆಗೆ ಸುಮಾರು 1,500 ರಿಂದ 2,000 ಖರ್ಚು ಮಾಡಿ ದಾಖಲೆಗಳನ್ನ ಸಂಗ್ರಹಿಸಿ ನಗರಸಭೆಗೆ ಕೊಡ್ತಾರೆ. ಇದೇ ರೀತಿ 5 ವರ್ಷಗಳ ಹಿಂದೆಯೂ ಅರ್ಜಿ ಸಂಗ್ರಹಿಸಿದ್ರಿ, ಯಾರಿಗೆ ಸೈಟು ಕೊಟ್ಟಿದ್ದೀರಿ? ಮತ ಪಡೆಯಲು ಜನರನ್ನ ಮರಳು ಮಾಡಬೇಡಿ. ನಗರ ವಾಸಿಗಳು ಇವರ ಮಾತು ನಂಬಿ ಮೋಸ ಹೋಗಬೇಡಿ. ಅಷ್ಟಕ್ಕಾದ್ರೂ ನೋಟಿಫಿಕೇಶನ್ ಮಾಡಿರೋದಾದ್ರೂ ತೋರಿಸಿ ಎಂದು ಅಧ್ಯಕ್ಷರಿಗೆ ಮತ್ತು ಸಚಿವರಿಗೆ ಸವಾಲು ಹಾಕಿದ್ರು. ಅತಿ ದೊಡ್ಡ ಮಟ್ಟದಲ್ಲಿ ನಮ್ಮ ಸರ್ಕಾರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಎಸ್ಪೆಷಲಿ ನಮ್ಮ ಮಿನಿಸ್ಟರ್ ಸಾಹೇಬರು.
ಇಲ್ಲಿ ಸೈಟ್ಗಳು ಯಾವುದಿದೆ, ಯಾವ ಜಾಗದಲ್ಲಿದೆ, ಇದೆಯಾ ನಿಜವಾಗ್ಲೂ ಅದು? ಅದು ಒಂದು ನಗರಸಭೆ ಉಪಾಧ್ಯಕ್ಷರಾಗಿ ನನಗೆ ಗೊತ್ತಿಲ್ಲ ಅಂದರೆ ನಗರ ಜನರಿಗೆ ಈ ನಗರ ಜನರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಎಲ್ಲಿದೆ ಜಾಗ ಫಸ್ಟು ಜಾಗ ತೋರಿಸ್ರಿ, ಇದೆಯಾ ಇಲ್ಲ? ಈಗ ನಗರದಿಂದ 20 ಕಿಲೋಮೀಟ್ರ್ ದೂರದಲ್ಲಿ ಕೊಡ್ತೀನಿ ಅಂತಿದ್ದಾರೆ, ಮತ್ತು ಬೆಟ್ಟ ಗುಡ್ಡಗಳ ಮಧ್ಯೆ ಕೊಡ್ತೀನಿ ಅಂತಿದ್ದಾರೆ, ನಗರ ಜನಕ್ಕೆ ಅದು ಉಪಯೋಗ ಆಗತ್ತಾ? ಹೇಳಬೇಕು ಅಂದರೆ ಇಲ್ಲಿ ನಗರ ಚಿಕ್ಕಬಳ್ಳಾಪುರ ನಗರದಲ್ಲಿ ನಿವೇಶನಗಳೇ ಇಲ್ಲ, ಸುತ್ತಮುತ್ತಲು ಎಲ್ಲೂ ನಿವೇಶನಗಳೇ ಇಲ್ಲ. ಅದರಲ್ಲಿ ನಾವು ಸೈಟ್ಗಳು ಕೊಡ್ತೀನಿ ಅಂದರೆ ಇಲ್ಲಿದೆ. ನಾವು ಒಂದು ನೋಡಬೇಕಂದ್ರೆ ನಮ್ಮ ನಗರಸಭೆ ಜಾಗಗಳೇ ಇಲ್ಲ ಇಲ್ಲಿ, ನೀವು ನಗರಸಭೆ ಸೈಟ್ ಕೊಡ್ತೀನಿ ಅಂತ ಇದ್ದೀರಾ? ಒಂದು ಈಗ ಆ್ಯಕ್ಚುಲಿ ಒಂದು ಹೇಳಬೇಕು ಅಂದರೆ ನಾವೊಂದು ಒಂದು ಸಣ್ಣ ಜಾಗ ತೋರಿಸಿ ನಾವು ಅಂಗನವಾಡಿ ಕೊಡಬೇಕು ಅಂದ್ರೆ ಅದು ಕೊಡ್ತಾ ಇಲ್ಲ ಅವರು. ಇದು ಹೆಂಗೆ ಮಾಡ್ತಾ ಇದ್ದೀರಾ? 6 ವರ್ಷದ ಹಿಂದೆನೂ ಇದೇ ಥರ ಹೇಳಿದ್ರು ಪ್ರತಿಯೊಬ್ಬರು, ಅವ್ರ ವೋಟರ್ಸ್ ಐ ಡಿ ಕಾರ್ಡು, ಅವ್ರದ್ದು ಜೆರಾಕ್ಸು, ಮತ್ತೊಂದಕ್ಕೆ ಏನಿಲ್ಲ ಅಂದರೂ ಒಂದು 1.5 ಸಾವಿರದಿಂದ 2 ಸಾವಿರವರೆಗೂ ಖರ್ಚಾಯಿತು. ಏನಿಲ್ಲ ಅಂದರೂ ಒಂದು 6 ಸಾವಿರ ನಿವೇಶನಗಳು ಕೊಡ್ತೀನಿ ಅಂತ ಹೇಳಿದರು. ಎಲ್ಲೋಯ್ತು ಅದು 6 ಸಾವಿರದ್ದು? ಇಷ್ಟು ದಿ ಹೋದ ವರ್ಷ ಲಾಸ್ಟ್ ಟೈಮ್ ಏನಾಯಿತು? ಮತ್ತು ಈ ಸಲ ಮತ್ತೆ ಕಲೆಕ್ಟ್ ಮಾಡ್ತಿದ್ದಾರೆ ಜನರು. ದಯವಿಟ್ಟು ಮೋಸ ಹೋಗಬೇಡಿ, ಇದು ಯಾವುದು ನಿವೇಶನಗಳು ಕೊಡ್ತಿಲ್ಲ. ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯಾರಿಗೆ ನಿವೇಶನ ಇರೋದಿಲ್ಲ, ಮನೆ ಇರೋದಿಲ್ಲ, ಅಂತ ಬಡವನು ಕೂಡ ಹೆಮ್ಮೆಯಿಂದ ಬದುಕಬೇಕು, ಸ್ವಾಭಿಮಾನದ ಬದುಕಬೇಕು ಅಂತೇಳಿ ನಾವಿವತ್ತು ಉಚಿತ ನಿವೇಶನಗಳನ್ನು, ಬಹುಶಃ 75 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಯಾರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದೇ ಕ್ಷೇತ್ರದಲ್ಲಿ 22,000 ಸೈಟ್ಗಳನ್ನು ಕೊಟ್ಟಿರುವಂತಹ ನಿದರ್ಶನ ಇಲ್ಲವೇ ಇಲ್ಲ. ಇವತ್ತು ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯಿತಿ ದೊಡ್ಡಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತಮಗೆಲ್ಲ ಗೊತ್ತಿದೆ, ಒಂದು ಸೈಟ್ ತಗೋಬೇಕು ಅಂದ್ರೆ ಇವತ್ತು 5-10 ಲಕ್ಷ ಬೇಕು. ಅಂತದ್ದು ಸಂಪೂರ್ಣ ಉಚಿತವಾಗಿ ನಿಮ್ಗೆ ಸಿಗ್ತಾ ಇದೆ. ಇವತ್ತು ಸುಮಾರು 263 ಸೈಟ್ಗಳು, 263 ಕುಟುಂಬಗಳಿಗೆ ಉಚಿತವಾಗಿ ಇವತ್ತು ನಿಮಗೆ ಸೈಟ್ ಸಿಗ್ತಾ ಇದೆ, ಫ್ರೀ ಸೈಟ್. ಇದರ ಜೊತೆಗೆ 100 ಮನೆಗಳನ್ನು ಮಂಜೂರಾತಿಯನ್ನು ಮಾಡಿದ್ದೇವೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಮಾತ್ರ ಸಾಧ್ಯ ಎಂದು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿರವರು ಚಿಂತಾಮಣಿಯಲ್ಲಿ ಹೇಳಿದರು. ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಎಂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವೆಂಕಟರಾಯನ ಕೋಟೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 2 ಬಾರಿ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿರವರಿಂದ ಅಭಿವೃದ್ಧಿ ಮಾಡಲು ಸಾಧ್ಯವಾಗಲಿಲ್ಲ, 10 ವರ್ಷಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದರು. ಯುವಕರಿಗೆ ರೆಸಾರ್ಟ್ಗಳಿಗೆ ಕರೆದುಕೊಂಡು ಹೋಗಿ ಮದ್ಯಪಾನ ಕೊಡಿಸುವುದು, ಚುನಾವಣೆ ಸಂದರ್ಭದಲ್ಲಿ ಹಣದ ಆಮಿಷ ತೋರಿಸಿ ಮತದಾರರಿಗೆ ಮರಳು ಮಾಡುವುದೇ ಶಾಸಕರ ಕೀರ್ತಿ ಎಂದು ದೂರಿದ ಅವರು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಾಸಕರ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ಮಾಜಿ ಶಾಸಕರಾದ ಎಂಸಿ ಸುಧಾಕರ್ ಅವರು ಮಾತನಾಡಿ, ಚುನಾವಣೆ ಹತ್ತಿರದಲ್ಲಿ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ನಾನು ದಲಿತರ ಅಲ್ಪಸಂಖ್ಯಾತರ ವಿರೋಧಿ ಎಂದು ಸೃಷ್ಟಿಸುತ್ತಾರೆ, ನಾಗರಿಕರು ಈ ಮಾತುಗಳಿಗೆ ಕಿವಿಗೊಡಬೇಡಿ ಎಂದು ಹೇಳಿದ ಅವರು, ಕ್ಷೇತ್ರದ ಶಾಸಕರಾಗಿದ್ದಾಗ ಮಾಡಿರುವ ಅಭಿವೃದ್ಧಿ ಈಗಿರುವ ಶಾಸಕರಿಗೆ ಮಾಡಲು ಸಾಧ್ಯವಾಗಲಿಲ್ಲ ಎಂದು ದೂರಿದರು. ಯಾದವರು ಸುಸ್ತೆ ಅಯ್ಯಲ್ಲದು ಹಿಂಗೆವ್ರು ಮಿಗಿಲಿಚ್ಚಿನಾರು ಚಪ್ಪಣಿ ಹಿಂಗೆ ಅಂದ್ರ ಪೇರು ಚಪ್ಪಿಸಿನಾರು ಎವ್ರು ಎಂಟ 82,000 ಜನ ಓಟ್ ಎಷ್ಟು ಎವ್ರು ಅವಳು ಎಲೆಕ್ಷನ್ ರಸ್ತೆ ಮಾತ್ರ ವೇರೆ ಟೈಮ್ಲ ನಾಕ್ ಅಂದ್ರು ಭಾವನೆ ಉಂಟಾರು ಲೆಕ್ಕ ಅಂತೆ ಜನಾಲಕ್ಕೆ అమాయక జనాలకి తప్పుదారి తీసేట్ల పని నిరంతరంగా చేస్తా ఉన్నారు. దాని జోతికి మీకు తెలుసు ఎలక్షన్ ఎలక్ నాడు ఏమేమి జరిగింది ఏమైనది మీకు అందరికీ తెలుసు. నేను తిరిగా దాన్ని చెప్పాలి. ఆ ఒకనాడు వాళ్ళు ఇచ్చే ఆమిషాలకి మనమందరూ ఈ క్షేత్రంలో ఉండేట్లా
ಜನಾಲು ಯಾವಾರೆ ಇಪತ್ತು ಈ ಪರಿಸ್ಥಿತಿ ನಿರ್ಮಾಣ ಮಾಡಿ ಇಕಡ ಯಾ ಚಾನ ಎಕ್ಕೋ ಮಂದೆ ಇಪತ್ತು ನನ್ನ ತಾಲೂಕಲ್ಲೋ ವಿದ್ಯಾವಂತರು ಉಂಡಾರು ఉదంత చదువు ఇష్టపెట్టిన వాళ్ళు ఉన్నారు ఇంకా చదువుకునేట్లా ఉన్నారు యువకులు వాళ్ళకి ఏమన్నా ఉద్యోగ అవకాశం కల్పించాలని చెప్పి 2015లో కైవారం దగ్గర సుమారు 590 ఎకరాలు ఈడ మన చేలూరు రోడ్ లో కన్షెట్పల్లి సోమయాజపల్లి గుట్టుల్లో సుమారు ఏర్పడే పర్వ ఆరంభమైంది ఇవతు ఇడీ తాలూకునల్లి ఎల్ల నోడదు సహా యావ హళ్ళిల్లో చేర్పడే కార్యక్రమగలు ಸೇರ್ಪಡೆ ಆಗ್ತಕ್ಕಂತ ಮುಖಂಡರು ಜಾಸ್ತಿ ಆಗ್ತದ ಕಾರಣ ಯಾಕೆ ಇವತ್ತು ಇಷ್ಟೊಂದು ಜನ ನಮ್ಮ ತಾಲೂಕಿನಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದ ಕಾರಣಗಳು ತಮಗೆಲ್ಲ ಗೊತ್ತಿದೆ. ಕಾರಣ ಇಷ್ಟೇ, ನಮ್ಮ ಶಾಸಕರು ಸುಧಾಕರ್ ರೆಡ್ಡಿ ಅವರು 10 ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು, 8.5 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಅದು ಇಡೀ ತಾಲೂಕಿನ ಜನತೆಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಸೈಯದ್ ಏಜಾಜ್ ಪಾಷಾ, ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ನಗರಾಧ್ಯಕ್ಷರಾದ ಕೈವಾರ ಡಾಬಾ ನಾಗರಾಜ್, ಮುಖಂಡರಾದ ನಂಡಪಲ್ಲಿ ಶ್ರೀನಿವಾಸ ರಘು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.